ಈ ದಿನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೆಂಗಳೂರಿನ ಮೆಟ್ರೋ ಫೇಸ್ 1 ಫೇಸ್ 2 ಕೊಟ್ಟಂತ ಹಣಕ್ಕೆ ಶುಭಾಶಯ ಕೋರಿದ್ದಾರೆ, ಧನ್ಯವಾದ ಹೇಳಿದ್ದಾರೆ. ಇದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಭಿಕ್ಷೆ ಅಲ್ಲ, ಸಾವಿನ ಮನೆಯಲ್ಲಿ ನಾವು ಇದ್ದೇವೆ. ಇವತ್ತು ಸರ್ಕಾರ ಈ ರೀತಿಯ ಒಂದು ದೊಡ್ಡ ಮಟ್ಟದ ಅಡ್ವರ್ಟೈಸ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ನಾಡಿನ ಜನತೆ ಜೊತೆ ಚೆಲ್ಲಾಟ ಆಡ್ತಾ ಇರತಕ್ಕಂಥ ಈ ಸರ್ಕಾರದಲ್ಲಿ ಈ ಸರ್ಕಾರಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತಕ್ಕಂಥ ನೋವನ್ನ ಇವತ್ತು ನಾನು ಹೇಳಬೇಕಾಗಿದೆ. ಎಲ್ರಿಗೂ ನಮಸ್ಕಾರ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಪ್ರೆಸ್ನವ್ರ ಜೊತೆ ಮಾತಾಡ್ತಾ, ಕೋವಿಡ್ ಸಂಕಷ್ಟ ಕಾಲದಲ್ಲೂ ಕೂಡ ಕರ್ನಾಟಕದ ಖಜಾನೆ ಸುಭಿಕ್ಷವಾಗಿತ್ತು, ಕಾಂಗ್ರೆಸ್ನವರ ಅಪಪ್ರಚಾರದ ಮಧ್ಯೆ ಕೂಡ BJPಯವರು ಕರ್ನಾಟಕದ ಖಜಾನೆಯನ್ನು ಉತ್ತಮ ಸ್ಥಿತಿಯಲ್ಲಿಟ್ಟಿದ್ರು ಅಂತ ಹೇಳಿದ್ದಾರೆ ಅನ್ನೋದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಹಾಗೆ ಖಾಲಿ ಚೊಂಬಿಡ್ಕೊಂಡು ಕರ್ನಾಟಕ ಸರ್ಕಾರ ಮೋದಿ ಹತ್ರ ತುಂಬಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಮಾತಾಡಿದ್ದಾರೆ ಅಂತ ಕೂಡ ವರದಿಯಾಗಿದೆ. ಮೊನ್ನೆ ಕುಮಾರಸ್ವಾಮಿ ಅವರೇ, 2019 ರಿಂದ 2020 ಮಧ್ಯೆ BJP ಸರ್ಕಾರ ಮಾಡಿರೋ ಸಾಲ ನಿಮಗೆ ಗೊತ್ತಿರುತ್ತೆ ಅಲ್ವಾ? 2.5 ಲಕ್ಷ ಕೋಟಿಗಿಂತ ಜಾಸ್ತಿ. ಇದೇ ಟೈಮಲ್ಲಿ ಗುಜರಾತ್ ಸರ್ಕಾರ ಮಾಡಿರೋ ಸಾಲ 1.25 ಲಕ್ಷ ಕೋಟಿ. ಇನ್ನು ನಮಗಿಂತ ತುಂಬ ಹಿಂದೆ ಉಳಿದಿರೋ ಉತ್ತರ ಪ್ರದೇಶ ಮಾಡಿರೋ ಸಾಲನೂ ನಮಗಿಂತ ಅರ್ಧದಷ್ಟಿದೆ ಹೆಚ್ಚು ಕಡಿಮೆ. ಅದು ಕೂಡ 1.25 ಲಕ್ಷ ಕೋಟಿಯಿಂದ 1.03 ಲಕ್ಷ ಕೋಟಿಯಷ್ಟಿದೆ. BJP ಸರ್ಕಾರ ಇಷ್ಟೊಂದು ಸಾಲ ಮಾಡಿದ್ರಲ್ಲ ಕೇವಲ 4 ವರ್ಷದಲ್ಲಿ, ಇದು ನಮ್ಮ ಖಜಾನೆಯನ್ನು ಸುಭಿಕ್ಷವಾಗಿ ಇಟ್ಟಿದ್ದಂಥ ಲಕ್ಷಣ. ನಮ್ಮನ್ಯ ಕುಮಾರಸ್ವಾಮಿ ಅವರೇ, ಇಷ್ಟೊಂದು ಸಾಲ ಮಾಡಿದ ಕಾರಣ ನಿಮಗೆ ಗೊತ್ತಿರಲೇಬೇಕಲ್ವಾ? ಕಾರಣ ಮೊದಲನೇದೇನು ಅಂತಂದರೆ, ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿರೋಷ್ಟು ತೆರಿಗೆ ಪಾಲು ಮತ್ತು ಅನುದಾನ ಕೊಡದೇ ಇದ್ದಿದ್ದು ಮೊದಲನೇ ಕಾರಣ. ಎರಡನೇ ಕಾರಣ ಏನು ಅಂತಂದರೆ, ಆಗ ರೂಲಿಂಗಲ್ಲಿತ್ತಲ್ಲ BJP, ಅದು ಕರೋನಾ ಸಂಕಷ್ಟದ ಸಮಯದಲ್ಲೂ ಕೂಡ ಭಯಂಕರ ಭ್ರಷ್ಟಾಚಾರ ಮಾಡಿದ್ದು ಮತ್ತು ದುರಾಡಳಿತ ಮಾಡಿದ್ದು. BJPಯ ಯತ್ನಾಳ್ ಹೇಳ್ತಿದಾರಲ್ಲ, 40,000 ಕೋಟಿಯಷ್ಟು ಭ್ರಷ್ಟಾಚಾರ ಕೋವಿಡ್ ಕಾಲದಲ್ಲಿ ಆಗಿದೆ ಅಂತ, ಅದನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ ಮಾನ್ಯ ಕುಮಾರಸ್ವಾಮಿ ಅವರೇ. ಹಾಗೆ ಕೊರೋನಾ ಟೈಮಲ್ಲಿ ಕರ್ನಾಟಕ ಜನರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಮತ್ತು ಜನರ ಸಂಕಷ್ಟದ ಮಧ್ಯೆ ಕೂಡ ಬಿಡ್ ಸ್ಕ್ಯಾಮ್ನಂಥ ಹಲವಾರು ಹಗರಣಗಳ ಮೂಲಕ ಹೇಗೆ ಭ್ರಷ್ಟಾಚಾರ ತಾಂಡವಾಡ್ತಿತ್ತು ಅಂತ ಜನ ಇನ್ನೂ ಮರ್ತಿಲ್ಲ ಮಾನ್ಯ ಕುಮಾರಸ್ವಾಮಿ ಅವರೇ. ಆಮೇಲೆ ಕೊರೋನಾ ಸಮಯದಲ್ಲೂ ರಾಜ್ಯ ಸುಭಿಕ್ಷವಾಗಿತ್ತು ಅಂತ ಈಗ ಹೇಳ್ತಾ ಇದ್ದೀರಲ್ಲ, ಆಕ್ಸಿಜನ್ ಕೊರತೆಯಿಂದ ಚಾಮರಾಜನಗರದಲ್ಲಿ ನಮ್ಮ ಜನ ಸತ್ತಿದ್ದನ್ನು ಮರೆತುಬಿಟ್ರೆ ನೀವು. ಅದಾದಮೇಲೆ ಕಡೆಗೆ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಕರ್ನಾಟಕಕ್ಕೆ 1,200 ಮೆಟ್ರಿಕ್ ಟನ್ ಆಕ್ಸಿಜನ್ ಸಪ್ಲೈ ಮಾಡಿ ಅಂತ ಕೇಂದ್ರಕ್ಕೆ ಹೇಳಿದಾಗಲೂ ಕೂಡ ಕೇಂದ್ರ ಕೊಟ್ಟಿದ್ದು ಕೇವಲ 120 ಮೆಟ್ರಿಕ್ ಟನ್, ಇದು ಕರ್ನಾಟಕಕ್ಕೆ ಕೇಂದ್ರ ಮಾಡ್ತಿರೋ ಅನ್ಯಾಯ ಅಂತ ತಾವೇ ಹೇಳಿದ್ದನ್ನು ಮರೆತು ಬಿಟ್ಟಿದ್ದೀರ ಕುಮಾರಸ್ವಾಮಿ ಅವರೇ. ಆ 120 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಟ್ಟಿದ್ದಕ್ಕೆ BJP MPಗಳು ಮೇಲ್ಬಿದ್ದು ಮೋದಿಗೆ ಥ್ಯಾಂಕ್ಸ್ ಹೇಳಿದಾಗ, ನಮಗೆ ನ್ಯಾಯವಾಗಿ ಕೊಡಬೇಕಾದಷ್ಟು ಆಕ್ಸಿಜನ್ ಪಾಲನ್ನು ಕೊಡದೇ ಇರುವಾಗ ಯಾಕೆ ಈ ಥರ ಮೇಲ್ ಬಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಮೋದಿಯವ್ರಿಗೆ? ಮೋದಿಯವರ ಬಟ್ಟಂಗಿಗಳ ಥರ ಅಥವಾ ಮೋದಿಯವರ ಸೇವಕರ ಥರ ಆಡೋದು ಬಿಡಿ ಅಂತ BJP MPಗಳಿಗೆ ತಾವೇ ಹೇಳದನ್ನ ಮರ್ತಿದ್ದೀರಾ ಮಾನ್ಯ ಕುಮಾರಸ್ವಾಮಿ ಅವರೇ. ಇಂದು ಬೆಳಗ್ಗೆ ನಾನು ಪತ್ರಿಕೆಗಳನ್ನ ಓದಬೇಕಾದ್ರೆ ಗಮನಿಸಿದಂತ ಅಂಶ ಅತ್ಯಂತ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈ ದಿನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೆಂಗಳೂರಿನ ಮೆಟ್ರೋ ಫೇಸ್ 1 ಫೇಸ್ 2 ಕೊಟ್ಟಂತ ಹಣಕ್ಕೆ ಶುಭಾಶಯ ಕೋರಿದ್ದಾರೆ, ಧನ್ಯವಾದ ಹೇಳಿದ್ದಾರೆ. ಇದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಭಿಕ್ಷೆ ಅಲ್ಲ, ಸಾವಿನ ಮನೆಯಲ್ಲಿ ನಾವು ಇದ್ದೇವೆ. ಇವತ್ತು ಸರ್ಕಾರ ಈ ರೀತಿಯ ಒಂದು ದೊಡ್ಡ ಮಟ್ಟದ ಅಡ್ವರ್ಟೈಸ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ನಾಡಿನ ಜನತೆ ಜೊತೆ ಚೆಲ್ಲಾಟ ಆಡ್ತಾ ಇರತಕ್ಕಂಥ ಈ ಸರ್ಕಾರದಲ್ಲಿ ಈ ಸರ್ಕಾರಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತಕ್ಕಂಥ ನೋವನ್ನ ಇವತ್ತು ನಾನು ಹೇಳಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ಅಡ್ವರ್ಟೈಸ್ಮೆಂಟ್ಗಳ ಅವಶ್ಯಕತೆ ಇತ್ತ ಅಂತಕ್ಕಂಥದ್ದನ್ನ ಈ ಮೂರ್ಖ ಸರ್ಕಾರ ಇವತ್ತು ಮನವರಿಕೆ ಮಾಡ್ಕೋಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ರಾಜ್ಯದಲ್ಲಿ ಬೆಡ್ಗಳಿಲ್ಲ, ಆಕ್ಸಿಜನ್ ಕೊರತೆ ಇದೆ, ಇವತ್ತು ಮೆಡಿಸಿನ್ ಇಲ್ಲ, ಜನ ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ಮುಖಪುಟಗಳನ್ನ ನೀವು ಹಾಕೊಳ್ತಕ್ಕಂಥವ್ರ ಮುಖಾಂತರ ಇವತ್ತು ನಾಡಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದೀರಿ? ಸಾವಿನ ಮನೆಯ ಜನತೆಯ ಜೊತೆ ಚೆಲ್ಲಾಟ ಆಡ್ತಾ ಇರತಕ್ಕಂಥ ಈ ಸರ್ಕಾರಕ್ಕೆ ಇನ್ನೂ ತಿಳುವಳಿಕೆ ಬರಲಿಲ್ವಾ ಅಂತಕ್ಕಂಥದ್ದನ್ನ ನೊಂದು ನಾನು ಆಕ್ರೋಶದಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರ ಈಗಲಾದರೂ ಸರಿಯಾದ ರೀತಿಯಲ್ಲಿ ಜನರ ರಕ್ಷಣೆ ಮಾಡತಕ್ಕಂಥ ಕಡೆ ಗಮನ ಕೊಡದೆ ಇದ್ರೆ ಜನ ರೊಚ್ಚಿಕೆಡ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತಕ್ಕಂಥದ್ದನ್ನ ಈ ಸರ್ಕಾರ ಅರಿಬೇಕು. ಅದೇ ಟೈಮಲ್ಲಿ ಕರ್ನಾಟಕ 3 ಕೋಟಿ ಡೋಸ್ ವ್ಯಾಕ್ಸಿನ್ ಕೇಳಿದರೆ ಕೇಂದ್ರ ಕೊಟ್ಟಿದ್ದು ಕೇವಲ 7 ಲಕ್ಷ ಡೋಸ್ ವ್ಯಾಕ್ಸಿನ್ ಮಾತ್ರ, ಕರ್ನಾಟಕಕ್ಕೆ ಕೇಂದ್ರ ಪಕ್ಷಪಾತಿ ಧೋರಣೆ ತೋರಿಸ್ತಿದೆ ಅಂತ ವ್ಯಾಕ್ಸಿನ್ ವಿಷಯದಲ್ಲೂ ಈ ರೀತಿ ಮಾಡಿರೋದು ಕರ್ನಾಟಕಕ್ಕೆ ಕೇಂದ್ರ ಪಕ್ಷಪಾತ ಧೋರಣೆ ತೋರಿಸ್ತಾ ಇದೆಯಲ್ಲ, ಅದು ಪ್ರೂವ್ ಆಯಿತು ಅಂತ ತಾವೇ ಹೇಳಿದ್ದನ್ನು ಮರೆತೋಗಿದ್ದೀರಾ ಮಾನ್ಯ ಕುಮಾರಸ್ವಾಮಿ ಅವರೇ. ಆದರೆ ಈಗ ಕರ್ನಾಟಕ ತನ್ನ ಪಾಲಿಗೆ ನ್ಯಾಯವಾಗಿ ಬರಬೇಕಾಗಿರೋ ತೆರಿಗೆ ಕೇಳ್ತಾ ಇದ್ದರೆ ತನ್ನ ಹಕ್ಕು ಅಂತ, ಅದನ್ನು ನೀವು ಭಿಕ್ಷೆ ಕೇಳ್ತಿದ್ದೀರಿ ಅಂತ ಮಾತಾಡ್ತಿದ್ದೀರಲ್ಲ, ಇದು ನಿಮ್ಮ ಘನತೆಗೆ ಒಪ್ಪುತ್ತಾ ಅಂತ ಯೋಚನೆ ಮಾಡಿ ಮಾನ್ಯ ಕುಮಾರಸ್ವಾಮಿ ಅವರೇ. ಹಾಗೆ ಬೆಂಗಳೂರಿಂದ ಉತ್ತರ ಕರ್ನಾಟಕದ ಕಡೆಗೆ ಕೊರೋನಾ ಟೈಮಲ್ಲಿ ಹೊರಟಿದ್ದಂಥ ಕಾರ್ಮಿಕರಿಗೆ ಆಗಿನ BJP ಸರ್ಕಾರ 3 ಪಟ್ಟು ಬಸ್ ಚಾರ್ಜ್ ಹಾಕಿದ್ದಂಥ ಅತ್ಯಂತ ಅಮಾನವೀಯ ಘಟನೆ ನಡೀತಲ್ಲ,
ಅದನ್ನು ಮರ್ತೋಗಿದ್ದೀರಾ ಮಾನ್ಯ ಕುಮಾರಸ್ವಾಮಿ ಅವರೇ. ತಾವು ಒಟ್ಟಾರೆಯಾಗಿ ಬಿಜೆಪಿ ಎಷ್ಟು ದುರಾಡಳಿತ ಮಾಡಿತ್ತು ಅಂತ ಕರ್ನಾಟಕ ಜನಕ್ಕೆ ಈಗಲೂ ನೆನಪಿದೆ. ಅದರಲ್ಲೂ ನೀವು ಸ್ವತಃ ನೂರಾರು ಸಾರಿ ಬಿಜೆಪಿಯ ದುರಾಡಳಿತದ ಬಗ್ಗೆ, ಅಷ್ಟೇ ಅಲ್ಲದೆ ಮೋದಿ ದೇಶ ಹಾಳು ಮಾಡ್ತಾ ಇರೋದ್ರ ಬಗ್ಗೆ ಕೂಡ ಮಾತಾಡಿದ್ದೀರಿ. ಆದರೆ ಈಗ ಚುನಾವಣೆ ಗೆಲ್ಲೋಕೆ ಅಂತ ನೀವೇ ಆಡೋದ ಮಾತುಗಳನ್ನ ಕಂಪ್ಲೀಟ್ ಉಲ್ಟಾ ಮಾಡಿ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ಜನ ಹೇಗೆ ನಂಬೋಕೆ ಸಾಧ್ಯ ಅಂತ ನೀವೇ ಹೇಳಿ. ಒಟ್ಟಾರೆಯಾಗಿ ರೈತ ವಿರೋಧಿ, ಕರ್ನಾಟಕ ವಿರೋಧಿ ಬಿಜೆಪಿ ಜೊತೆ ಸೇರಿಕೊಂಡಿದ್ದಷ್ಟೇ ಅಲ್ಲದೆ ತೆರಿಗೆ ವಿಷಯದಲ್ಲಿ, ಬರ ಪರಿಹಾರದ ವಿಷಯದಲ್ಲಿ ಬಿಜೆಪಿಗಿಂತ ಜಾಸ್ತಿ ಸುಳ್ಳು ಹೇಳಿ ಬಿಜೆಪಿನ ಸಮರ್ಥಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಅಧಿಕಾರಕ್ಕೋಸ್ಕರ ರೈತ ವಿರೋಧಿ, ಕರ್ನಾಟಕ ವಿರೋಧಿ ನಿಲುವು ತಗೊಂಡಿದ್ದೀರಾ ಅನ್ನೋದು ಕರ್ನಾಟಕದ, ಅದರಲ್ಲೂ ಮಂಡ್ಯದ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅನ್ನೋ ಅರಿವಾದರೂ ಕೂಡ ನಿಮಗಿರಲಿ ಮಾನ್ಯ ಕುಮಾರಸ್ವಾಮಿ ಅವರೇ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.